ಸ್ನೇಹಿತರೆ, ಬಿಲ್ ಗೇಟ್ಸ್ ಹೇಳ್ತಾರೆ, ನೀವು ಬಡವರಾಗಿ ಹುಟ್ಟಿದ್ದೀರಿ ಅಂದರೆ ಅದು ನಿಮ್ಮ ತಪ್ಪು ಅಲ್ಲ, ಆದರೆ ನೀವು ಬಡವರಾಗಿನೇ ಸತ್ತರೆ ಖಂಡಿತವಾಗ್ಲೂ ಅದು ನಿಮ್ಮ ತಪ್ಪು ಅಂತಾರೆ. ಬಿಲ್ ಗೇಟ್ಸ್ ಹೇಳ್ತಾರೆ, ನಾನು ವಿದ್ಯಾರ್ಥಿ ಜೀವನದಲ್ಲಿ ಕೆಲವು ಪರೀಕ್ಷೆಗಳಲ್ಲಿ ಫೇಲ್ ಆಗಿದ್ದೆ, ಆದರೆ ನನ್ನ ಇತರ ಸ್ನೇಹಿತರೆಲ್ಲರೂ ಪಾಸ್ ಆಗಿದ್ದರು. ಪಾಸ್ ಆದವರು ಇವಾಗ ಕಂಪನಿಗಳಲ್ಲಿ ಕೆಲಸ ಮಾಡುತ್ತಿದ್ದರೆ ನಾನು ಆ ಕಂಪನಿಯ ಮಾಲೀಕನಾಗಿದ್ದೇನೆ. ಸ್ನೇಹಿತರೆ, ರತನ್ ಟಾಟಾ ಹೇಳ್ತಾರೆ, ನಾನು ಸರಿ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದರಲ್ಲಿ ನಂಬಿಕೆ ಇಲ್ಲ, ಆದರೆ ನಾನು ನಿರ್ಧಾರ ತೆಗೆದುಕೊಳ್ಳುತ್ತೇನೆ ಅಂದರೆ ಅದನ್ನು ಸರಿ ಎಂದು ಸಾಬೀತುಪಡಿಸುತ್ತೇನೆ. ಸ್ನೇಹಿತರೆ, ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಒಂದು ಆಲೋಚನೆಯನ್ನು ತೆಗೆದುಕೊಳ್ಳಿ, ಆಲೋಚನೆಯಿಂದ ನಿಮ್ಮ ಜೀವನ ಮಾಡಿಕೊಳ್ಳಿ, ಅದರ ಬಗ್ಗೆ ಯೋಚಿಸಿ, ಅದರ ಬಗ್ಗೆ ಕನಸು ನೋಡಿ, ಅದರ ಕಲ್ಪನೆ ಮಾಡಿ, ನಿಮ್ಮ ಮೆದುಳು ಸ್ನಾಯುಗಳು ನರಗಳನ್ನು ಬಳಸಿ ನಿಮ್ಮ ಪ್ರತಿಯೊಂದು ಭಾಗವು ಆ ಚಿಂತನೆಯಲ್ಲಿ ಮುಳುಗುವ ತರ ಮಾಡಿ, ಎಲ್ಲ ಬೇರೆ ಆಲೋಚನೆಗಳನ್ನು ಬಿಟ್ಟು ಬಿಡಿ. ಇದು ಯಶಸ್ವಿಯಾಗಲು ಉತ್ತಮ ಮಾರ್ಗವಾಗಿದೆ. ಬದುಕಿನ ಹಾದಿ ಸಿದ್ಧವಾಗಿ ಸಿಗುವುದಿಲ್ಲ, ಮಾರ್ಗವನ್ನು ಮಾಡಬೇಕು. ಹೌದು, ಯಾರು ತನ್ನ ಮಾರ್ಗವನ್ನು ಮಾಡುತ್ತಾನೋ ಅವನಿಗೆ ಗಮ್ಯಸ್ಥಾನ ಸಿಕ್ಕೇ ಸಿಗುತ್ತದೆ. ಜಗತ್ತು ಅಪಹಾಸ್ಯ ಮಾಡಿದರೂ ಅಥವಾ ತಿರಸ್ಕರಿಸಿದರೂ ಪರವಾಗಿಲ್ಲ, ನಾವು ನಮ್ಮ ಕರ್ತವ್ಯವನ್ನು ಸದಾ ನಿರ್ವಹಿಸಬೇಕು. ಸ್ನೇಹಿತರೆ, ವಾರೆನ್ ಬಫೆಟ್ ಹೇಳ್ತಾರೆ, ನಾನು ಯಾವಾಗಲೂ ನಂಬಿದ್ದೆ ನಾನು ಶ್ರೀಮಂತನಾಗುತ್ತೇನೆ, ಆದರೆ ಅದರ ಬಗ್ಗೆ ಒಂದು ನಿಮಿಷವೂ ಅನುಮಾನಿಸಲಿಲ್ಲ. ಸ್ನೇಹಿತರೆ, ವಾರೆನ್ ಬಫೆಟ್ ಹೇಳ್ತಾರೆ, ನಾನು 7 ಅಡಿ ದೂರ ನೋಡುವುದಿಲ್ಲ, ನಾನು ಕೇವಲ 1 ಅಡಿ ದೂರವನ್ನು ನೋಡ್ತೇನೆ, ಮತ್ತೆ ನಾನು ಅದನ್ನು ದಾಟಲಿಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಮ ಜೀವನದಲ್ಲಿ 3 ಕಾರಣಗಳು ಬೇಕಾಗಿಲ್ಲ ಆ ಕೆಲಸ ಮಾಡಲು, ಒಂದೇ ಒಂದು ಕಾರಣ ಸಾಕು ನೀವು ಮಾಡಲು ಬಯಸುವ ಕೆಲಸಕ್ಕಾಗಿ. ಮತ್ತು ಜೀವನದಲ್ಲಿ ಹೆಚ್ಚು ಯಶಸ್ವಿಯಾಗಲು ಒಂದೇ ಒಂದು ಗುರಿ ಇದ್ದರೆ ಸಾಕು. ಗೆಳೆಯರೆ, ಡಾಕ್ಟರ್ APJ ಅಬ್ದುಲ್ ಕಲಾಂ ಹೇಳ್ತಾರೆ, ನಾನು ಸುಂದರ ವ್ಯಕ್ತಿಯಲ್ಲ, ಆದರೆ ನನ್ನ ಕೈ ಪ್ರತಿ ವ್ಯಕ್ತಿಯ ಕೈಯಲ್ಲಿ ನೀಡಬಲ್ಲೆ, ಯಾರಿಗೆ ನನ್ನ ಅಗತ್ಯ ಇರುತ್ತದೋ ಅವರಿಗೆ. ಸುಂದರತೆ ಹೃದಯದಲ್ಲಿ ಇರುತ್ತೆ ವಿನಃ ಮುಖದಲ್ಲಿ ಅಲ್ಲ. ಯಾವಾಗಲೂ ಮೊದಲ ಯಶಸ್ಸಿನ ನಂತರ ವಿಶ್ರಾಂತಿ ತೆಗೆದುಕೊಳ್ಬೇಡಿ, ಏಕೆಂದರೆ ನೀವು 2ನೇ ಬಾರಿ ಫೇಲ್ ಆದರೆ ಅನೇಕರು ಇದನ್ನು ಹೇಳಲು ಕಾಯುತ್ತಿರ್ತಾರೆ, ನಿಮ್ಮ ಮೊದಲ ಯಶಸ್ಸು ಕೇವಲ ಕಾಲ್ಪನಿಕ ಅಂತ. ನಿಮ್ಮ ಕನಸುಗಳ ನನಸಾಗುವ ಮೊದಲು ನೀವು ಕನಸು ಕಾಣಬೇಕು. ಸ್ನೇಹಿತರೆ, 19ರ ಚಿಕ್ಕ ವಯಸ್ಸಿನಲ್ಲಿ ಮನುಷ್ಯನು ಏನೋ ಮಾಡಲು ಸಾಧ್ಯವಿಲ್ಲವೇ, ಬಹಳಷ್ಟು ಮಾಡಬಹುದು ಎಂದು ಉತ್ತರಿಸುತ್ತಾರೆ ಮಾರ್ಕ್ ಜುಕರ್ಬರ್ಗ್. ಅವರು ಚಿಕ್ಕ ವಯಸ್ಸಿನಲ್ಲಿ ತನ್ನ ಸ್ನೇಹಿತರ ಜೊತೆ ಸೇರಿ ಫೇಸ್ಬುಕ್ ಕ್ರಿಯೇಟ್ ಮಾಡಿದರು. ಮಾರ್ಕ್ ಜುಕರ್ಬರ್ಗ್ ಹೇಳ್ತಾರೆ, ನಾನು ಬಹುತೇಕ ಬಾರಿ ಒಂದು ಪ್ರಶ್ನೆಯನ್ನು ಪ್ರತಿದಿನ ನನ್ನನ್ನು ನಾನು ಕೇಳಿಕೊಳ್ಳುತ್ತೇನೆ, ನಾನು ಮಾಡಬೇಕು ಅಂತ ಇರುವ ಮುಖ್ಯವಾದ ಕೆಲಸವನ್ನು ನಾನು ಮಾಡುತ್ತಾ ಇದ್ದೇನೆಯಾ ಇಲ್ಲವಾ. ಸ್ನೇಹಿತರೆ, ಮಾರ್ಕ್ ಬರ್ಗ್ ಹೇಳ್ತಾರೆ, ಏನನ್ನು ಮಾಡದೇ ಇರುವ ಬದಲು ನೀವು ಪ್ರಯತ್ನ ಮಾಡ್ತಾ ಇರಿ, ಫೇಲ್ ಆದರೂ ಕೂಡ. ಚೀನಾದ ಶ್ರೀಮಂತ ವ್ಯಕ್ತಿ ಮತ್ತು ಅಲಿಬಾಬಾ ಕಂಪನಿಯ ಸ್ಥಾಪಕರು ಜಾಕ್ನ ಹೇಳ್ತಾರೆ, ಇವತ್ತು ಕೆಟ್ಟದು ನಾಳೆ ಕೆಟ್ಟದಾಗಿರುತ್ತೆ, ಆದರೆ ನಾಳೆಯ ಮರುದಿನ ನೀವು ಖಂಡಿತ ಗೆಲ್ಲುತ್ತೀರಿ. ಹಾಗೆಯೇ ಮೊಹಮ್ಮದ್ ಅಲಿ ಹೇಳ್ತಾರೆ, ನಾನು ನನ್ನ ಟ್ರೈನಿಂಗ್ನ ಪ್ರತಿ ನಿಮಿಷವನ್ನು ದ್ವೇಷಿಸುತ್ತಿದ್ದೆ, ಆದರೆ ನಾನು ನನಗೆ ಹೇಳುತ್ತಿದ್ದೆ, ಛಲ ಬಿಡಬೇಡ, ಈಗ ಪೆಟ್ಟು ತಿನ್ನು, ಬಾಕಿ ಇರುವ ಜೀವನವನ್ನು ಚಾಂಪಿಯನ್ ಅಂತ ಜೀವಿಸು ಅಂತ. ಮೊಹಮ್ಮದ್ ಅಲಿ, ನಾನು ಏನೂ ಅಲ್ಲ ಅಂತ ಗೊತ್ತಾದಾಗಲೇ ಹೇಳಿದ್ದೆ ನಾನೇ ಶ್ರೇಷ್ಠ ಅಂತ. ನೀವು ದೊಡ್ಡ ಚಾಂಪಿಯನ್ ಆಗಲು ನೀವು ನಿಮ್ಮನ್ನು ಉತ್ತಮರು ಎಂದು ನಂಬಬೇಕು, ಇಲ್ಲ ಎಂದಾದರೆ ನೀವು ಉತ್ತಮರು ಎಂದು ತೋರಿಸಿ. ಸ್ನೇಹಿತರೆ, ಮೊಹಮ್ಮದ್ ಅಲಿ ಹೇಳ್ತಾರೆ, ಚಾಂಪಿಯನ್ ಜಿಮ್ ಅಲ್ಲಿ ಮಾಡಲು ಸಾಧ್ಯವಿಲ್ಲ, ಚಾಂಪಿಯನ್ಗಳನ್ನು ಗೆಲ್ಲುವುದರ ಮುಖಾಂತರ ಆಗುತ್ತಾರೆ. ನೀವು ಈ ವಿಡಿಯೋವನ್ನು ಇಷ್ಟಪಟ್ಟಿದ್ದೀರಿ ಅಂತ ನಾನು ಭಾವಿಸುತ್ತೇನೆ. ಇಂಥ ಇನ್ನಷ್ಟು ವಿಡಿಯೋಗಳನ್ನು ನೋಡಲು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿರಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಜೈ ಹಿಂದ್, ಜೈ ಭಾರತ್.